ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಭರತ್ ಚಕ್ರವರ್ತಿ ಮಾತಾಡ್ತಾ ಇರೋದು. ನಾನೀಗ ಕಲರ್ಸ್ ಕನ್ನಡದಲ್ಲಿ ಪ್ರಸಾರ ಹೋಗ್ತಾ ಇರುವಂತಹ ರಾಮಾಚಾರ್ಯ ಸೀರಿಯಲ್ ಅಲ್ಲಿ ಸರ್ವೇಶ್ವರ ಪಾತ್ರದ ಮೂಲಕ ನಿಮ್ಮನ್ನೆಲ್ಲ ರಂಜಿಸ್ತಾ ಇದ್ದೀನಿ. ವಿಷಯ ಏನಪ್ಪ ಅಂದ್ರೆ, ಕನ್ನಡ ಎಂಟರ್ಟೈನ್ಮೆಂಟ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ. ದಯವಿಟ್ಟು ಎಲ್ರು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಅಲ್ಲಿ ಹಾಕೋ ಪ್ರತಿಯೊಂದು ವಿಡಿಯೋಗೆಲ್ಲ ಲೈಕ್ ಮಾಡಿ, ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಮನ್ಸಿಗೆ ಏನಂತದನ್ನ ತಿಳಿಸಿ. ಇದೇ ರೀತಿ ಸಪೋರ್ಟ್ ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್. ಯಾವುದೇ ಸೀರಿಯಲ್ ಆಗಿರಲಿ ಅಥವಾ ಸಿನಿಮಾ ಆಗಿರಲಿ, ಕಾಮಿಡಿ ಪಾತ್ರ ತುಂಬಾ ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡುತ್ತೆ. ಸೊ ಹೀಗಾಗಿನೇ ಕಲರ್ಸ್ ಕನ್ನಡದ ರಾಮಾಚಾರಿ ಸೀರಿಯಲ್ನಲ್ಲೂ ಕೂಡ ಸರ್ವೇಶ್ ಅನ್ನುವಂತಹ ಒಂದು ಕಾಮಿಡಿ ರೋಲ್ ಇರುವಂಥದ್ದು. ಒಂದು ಒಳ್ಳೆಯ ಕಥೆಯ ಜೊತೆಗೆ ಕಾಮಿಡಿ ಕೂಡ ಸ್ವಲ್ಪ ಮಿಕ್ಸ್ ಆದರೆ ಖಂಡಿತವಾಗಲೂ ಜನತೆಗೆ ಇಷ್ಟ ಆಗುತ್ತೆ ಅನ್ನೋದಕ್ಕೆ ರಾಮಾಚಾರಿ ಸೀರಿಯಲ್ ಒನ್ ಆಫ್ ದ ಬೆಸ್ಟ್ ಎಕ್ಸಾಂಪಲ್ ಅಂತಲೇ ಹೇಳಬಹುದು. ಯಾಕೆ ಅಂತ ಹೇಳಿದ್ರೆ, ರಾಮಾಚಾರಿ ಸೀರಿಯಲ್ ಲಾಂಚ್ ಆದ ಕೆಲವೇ ಕೆಲವು ದಿನಗಳಲ್ಲಿ ಅದ್ಭುತವಾದ TRP ರೇಟಿಂಗ್ನ ಗಳಿಸ್ಕೊಂಡು ಮುನ್ನುಗ್ತಾ ಇರುವಂಥದ್ದು. ಸೊ ಹೀಗಾಗಿ ಈ ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತಾ ಇದ್ದೀನಪ್ಪ ಅಂತ ಹೇಳಿದ್ರೆ, ಸರ್ವೇಶ್ ಪಾತ್ರವನ್ನು ಮಾಡಿರುವಂತಹ ನಟನ ಬಗ್ಗೆ ಕೆಲವೊಂದಷ್ಟು ಮಾಹಿತಿಗಳು ಈ ವಿಡಿಯೋದಲ್ಲಿ ನಿಮಗೋಸ್ಕರ ಸಿಗುತ್ತೆ. ಸೊ ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ, ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ, ಸರ್ವೇಶ್ ಪಾತ್ರವನ್ನು ಮಾಡಿರುವಂತಹ ನಟನ ನಿಜವಾದ ಹೆಸರು ಭರತ್ ಚಕ್ರವರ್ತಿ ಅನ್ನೋದು. ಇವರು ಮಂಡ್ಯದವರು, ಅಟ್ ಪ್ರೆಸೆಂಟ್ ಅಲ್ಲಿ ಇವರು ಬೆಂಗಳೂರಿನಲ್ಲಿದ್ದಾರೆ. ಭರತ್ ಅವರು ಬ್ಯಾಚುಲರ್ ಆಫ್ ಕಾಮಿಡಿನ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ. ಇನ್ನು ಇವರ ಫ್ಯಾಮಿಲಿ ಬಗ್ಗೆ ನೋಡಬೇಕು ಅಂತ ಹೇಳಿದ್ರೆ, ಇವರ ತಂದೆಯ ಹೆಸರು ಶಿವಕುಮಾರ್ ಅನ್ನೋದು, ತಾಯಿಯ ಹೆಸರು ಸವಿತಾ ಅನ್ನೋದಾಗಿದೆ. ಹಾಗೆಯೇ ಇವರಿಗೊಬ್ಬರು ಬ್ರದರ್ ಕೂಡ ಇದ್ದು ಅವರ ಹೆಸರು ಶರತ್ ಅನ್ನೋದಾಗಿದೆ. ರಂಗಭೂಮಿನಲ್ಲಿ ಇವರು ಬೋಳೆಶಂಕರ ನಾಟಕ, ಹಾಗೆಯೇ ಕೃಷ್ಣೇಗೌಡರ ಆನೆ ಸೇರಿದಂತೆ 30ಕ್ಕಿಂತ ಹೆಚ್ಚು ಶೋಗಳನ್ನು ಕೊಟ್ಟಿದ್ದಾರೆ. ಇನ್ನು ಸೀರಿಯಲ್ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ, ಆರ್ತಿಗೊಬ್ಬ, ಕೀರ್ತಿಗೊಬ್ಬ, ಎಡೆಯೂರು, ಶ್ರೀ ಸಿದ್ಧಲಿಂಗೇಶ್ವರ, ಹಾಗೆಯೇ ಅಟ್ ಪ್ರೆಸೆಂಟಲ್ಲಿ ರಾಮಾಚಾರಿ ಸೀರಿಯಲ್ನಲ್ಲಿ ಆ್ಯಕ್ಟನ್ನು ಮಾಡಿದ್ದಾರೆ. ಇನ್ನು ಸಿನಿಮಾಗಳಲ್ಲೂ ಕೂಡ ಕಾಣಿಸಿಕೊಂಡಿರುವಂತಹ ಇವರು ಜನುಮದ ಜಾತ್ರೆ, ಹಾಗೆಯೇ ಲಾಕ್ಡೌನ್ ಲವ್ ಸ್ಟೋರಿ ಅನ್ನುವಂತಹ ಎರಡು ಸಿನಿಮಾಗಳಲ್ಲಿ ಕಾಣಿಸಿಕೊಂಡಿದ್ದಾರೆ. ಇವಾಗ ಇವರ ಡೇಟ್ ಆಫ್ ಬರ್ತ್ ಏನು, ಹಾಗೆಯೇ ಅಟ್ ಪ್ರೆಸೆಂಟಲ್ಲಿ ಇವರಿಗೆ ಎಷ್ಟು ವಯಸ್ಸಾಗತ್ತೆ ಅಂತ ತಿಳ್ಕೊಳ್ಳೋಣ. ಇವರ ಡೇಟ್ ಆಫ್ ಬರ್ತ್ 2 June 1999 ಅಂತ ಹೇಳಿದ್ರೆ, ಅಟ್ ಪ್ರೆಸೆಂಟಲ್ಲಿ ಇವರಿಗೆ 22 ವರ್ಷ ಕಂಪ್ಲೀಟ್ ಆಗಿದೆ, 23ನೇ ವರ್ಷ ನಡೀತಾ ಇದೆ ಅಂತಲೇ ಹೇಳಬಹುದು. ಇನ್ನು ಇವರು ಕೇವಲ ಕಾಮಿಡಿ ಆ್ಯಕ್ಟರ್ ಅಂತ ನೀವು ತಿಳ್ಕೊಂಡ್ರೆ ಖಂಡಿತವಾಗ್ಲೂ ಅದು ತಪ್ಪು. ಇವರು ಒಳ್ಳೆಯ ಡ್ಯಾನ್ಸರ್, ಹಾಗೆಯೇ ಒಳ್ಳೆಯ ಸಿಂಗರ್ ಕೂಡ ಹೌದು. ರಾಮಾಚಾರಿ ಸೀರಿಯಲ್ನಲ್ಲಿ ಭರತ್ ಚಕ್ರವರ್ತಿ ಅವರ ನಟನೆ ನಿಮಗೆ ಇಷ್ಟ ಆಗ್ತಾ ಇದೆಯೋ ಇಲ್ವೋ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.